ಕೇವಲ 10 ನಿಮಿಷದಲ್ಲಿ ಹೊರಗಡೆ ಸಿಗುವಂತ ಎಗ್ ರೋಲ್ ಅನ್ನ ನಾವು ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ರೆಡಿ ಮಾಡಬಹುದು. ಫ್ರೆಂಡ್ಸ್, ಕೆಲವು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಆಗುತ್ತೆ. ಇಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿ ಆಗಿರುವಂತ ಟಿಫಿನ್ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿರುವಂತ ಪದಾರ್ಥವನ್ನ ಬಳಸಿಬಿಟ್ಟು ನಾವು ಈ ಟಿಫಿನ್ ಅನ್ನ ರೆಡಿ ಮಾಡಬಹುದು, ತುಂಬಾ ಈಸಿಯಾಗಿ ಮಾಡಬಹುದು. ಫ್ರೆಂಡ್ಸ್, ಹಾಗಿದ್ರೆ ತಡ ಮಾಡ್ದೇನೆ, ಈ ವಿಡಿಯೋನ ಪೂರ್ತಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ 1/2 ಕಪ್ ಮೈದಾ ಹಿಟ್ಟು, 1/2 ಕಪ್ ಗೋಧಿ ಹಿಟ್ಟನ್ನ ಸೇರಿಸಬಹುದು. ರುಚಿಗೆ ತಕ್ಕಷ್ಟು ಅಚ್ಚಕರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇಲ್ಲಿ ನಾನು 1/4 ಟೀಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಸೇರಿಸ್ತಾ ಇದ್ದೀನಿ. 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನ ಈಗ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಂತರ ಏನಪ್ಪ ಇರಲಿ ಇಂಪಾರ್ಟೆಂಟ್ ಅಂದ್ರೆ ಮೈದಾ ಹಿಟ್ಟನ್ನ ಸೇರಿಸಲೇಬೇಕು. ಫ್ರೆಂಡ್ಸ್, ಮೈದಾ ಹಿಟ್ಟು ಸೇರಿಸೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ. 2 ಚಮಚದಷ್ಟು ಮೈದಾ ಹಿಟ್ಟನ್ನ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ನಾದ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಉಳ್ಳೆಯನ್ನಾಗಿ ಮಾಡ್ಕೋಬೇಕು. ಈ ರೀತಿ ಉಪ್ಪು ಖಾರ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಒಂದ್ಸತಿ ಆದ್ರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಂತರ ನಾನು ಇಲ್ಲಿ ರೌಂಡ್ ಶೇಪ್ ಅಲ್ಲಿ ಇದನ್ನ ಲಟ್ಟಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಎಣ್ಣೆಯನ್ನ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಚಪಾತಿಯನ್ನ ಫೋಲ್ಡ್ ಅನ್ನ ಮಾಡ್ತಾ ಇದ್ದೀನಿ. ಮತ್ತೆ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಮತ್ತೆ ನಾ ರೌಂಡ್ ಶೇಪ್ ಅಲ್ಲಿ ಚಪಾತಿಯನ್ನ ಮಾಡ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿ ಎಳ್ಳನ್ನ ಇದಕ್ಕೆ ಸೇರಿಸಿ ಮತ್ತೆ ಸ್ವಲ್ಪ ಲಟ್ಟಿಸ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲವನ್ನ ಲಟ್ಟಿಸ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಸೈಡ್ ಗಿಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನು ಇಲ್ಲಿ ಕಾದಿರುವಂತ ಪ್ಯಾನ್ ಮೇಲೆ ಚಪಾತಿ ಎಳೆಯನ್ನ ಸೇರಿಸ್ತಾ ಇದ್ದೀನಿ. ನಾವು ಚಪಾತಿ ಹಾಕಿದ ತಕ್ಷಣವೇ ಇದನ್ನ ಟರ್ನ್ ಅನ್ನ ಮಾಡಬಾರ್ದು ಫ್ರೆಂಡ್ಸ್. ಮೇಲ್ಗಡೆ ಚಿಕ್ಕ ಚಿಕ್ಕ ಬಬಲ್ಸ್ ಬರುವವರೆಗೂ ಇದನ್ನ ನಾವು ಈ ರೀತಿಯನ್ನೇ ಟರ್ನ್ ಮಾಡಬೇಕು. ನೋಡ್ತಾ ಇರ್ಬೋದು ಈಗ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಬಲ್ಸ್ ಇಲ್ಲಿ ಬರ್ತಾ ಇದೆ ಅಂದ್ಬಿಟ್ಟು. ಈಗ ನಾವು ಟರ್ನ್ ಅನ್ನ ಮಾಡಿಬಿಟ್ಟು ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಕೂಡ ನಾವು ಸೇರಿಸ್ಕೋಬಹುದು. ನಿಮ್ಗೆ ಯಾವ್ದಿಷ್ಟನೋ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದನ್ನ 2 ಸೈಡ್ಗೆ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನಾ ಇದೇ ರೀತಿಯಾಗಿ ಎಲ್ಲ ಚಪಾತಿಯನ್ನ ಬೇಯಿಸಿ ಬೇಯಿಸಿ ಒಂದು ಪ್ಲೇಟ್ ಅಲ್ಲಿ ಇಡ್ತಾ ಇದ್ದೀನಿ. ನಾನು ಎಲ್ಲ ಚಪಾತಿ ಆದ ನಂತರ ಅದೇ ಪ್ಯಾನ್ ಅಲ್ಲಿ 1 ಚಮಚದಷ್ಟು ಎಣ್ಣೆ, ನಂತರ 1-2 ಮೀಡಿಯಂ ಸೈಜ್ ಈರುಳ್ಳಿ, 2 ಮುಷ್ಟಿ ಆಗುವಷ್ಟು ಎಲೆಕೋಸು, ನಂತರ 1 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ. ನಂತರ ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಹಾಕಿ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬೇಡಿ. ಇದನ್ನ ನಾವು ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಹೊರಗಡೆ ಅಂಗಡಿಗಳಲ್ಲಿ ಕೂಡ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದು ಫ್ರೈ ಮಾಡ್ಕೋದ್ರಿಂದ ಇದರಲ್ಲಿ ಕ್ರಂಚಿನೆಸ್ ಇರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಆಗುತ್ತೆ. ನಮ್ದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತುಂಬಾ ಸಾಫ್ಟ್ ಆಗಬಾರ್ದು. ನಂತರ ನಾನು ಇಲ್ಲಿ ಬ್ಲ್ಯಾಕ್ ಪೇಪರ್ ಪೌಡರ್ ಕೂಡ ಸೇರಿಸಿದ್ದೀನಿ. 1 ಮೊಟ್ಟೆಯನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ತರಕಾರಿಯನ್ನ ನಾವು ಜಾಸ್ತಿ ಬೇಯಿಸಬಾರ್ದು. ಸೊ ಇದು ಕ್ರಂಚಿಯಾಗಿ ಇರಬೇಕು. ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬೇಗ ಬೇಗನೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು ಫ್ರೆಂಡ್ಸ್. ಅಂದ್ರೆ ಮಾತ್ರ ನಿಮ್ದು ರೋಲು ತುಂಬಾನೇ ಟೇಸ್ಟಿಯಾಗಿ ಸಖತ್ತಾಗಿ ಹೊರಗಡೆ ಅಂಗಡಿಗಳಲ್ಲಿ ತರ್ತೀವಲ್ಲ ಅದೇ ರೀತಿ ಆಗುತ್ತೆ. ನಾನು ಇಲ್ಲಿ 4 ಮೊಟ್ಟೆಯನ್ನ ಕುದಿಸ್ಬಿಟ್ಟು ಉದ್ದುದ್ದಿಗೆ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಗ್ಯಾಸ್ ಅನ್ನ ಈಗ ಆಫ್ ಮಾಡಿ ಇದನ್ನ ಸೈಡ್ ಗಿಡನ. ನಂತರ ನಾನು ಇಲ್ಲಿ ಚಪಾತಿಯನ್ನ ತಗೊಂಡಿದ್ದೀನಿ. ಸೊ ಚಪಾತಿಯನ್ನ ನಾವು ಈ ರೀತಿ ಟರ್ನ್ ಮಾಡಿ ಸೇರಿಸ್ಕೋಬೇಕು. ನಂತರ ನಾನು ಇಲ್ಲಿ ಮೆನೋನೀಸ್ ಮತ್ತು ಟೊಮೆಟೊ ಕೆಚಪ್ ಅನ್ನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಮತ್ತು ಮೆನೋನೀಸ್ ಅನ್ನ ನಿಮ್ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಅಥವಾ ಕಮ್ಮಿ ಹಾಕೋಬಹುದು. ಫ್ರೆಂಡ್ಸ್, ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನ ತಿಂತಾ ಇದ್ರೆ ಎಷ್ಟು ತಿಂದ್ರು ಸಾಕಾಗೋದಿಲ್ಲ, ಅಷ್ಟು ಟೇಸ್ಟಿ ಆಗಿ ಅನ್ಸುತ್ತೆ. ಫ್ರೆಂಡ್ಸ್, ಖಾರದ ಕ್ವಾಂಟಿಟಿಯನ್ನು ಕೂಡ ನೀವು ಜಾಸ್ತಿ ಮಾಡ್ಕೋಬಹುದು. ಮೇಲ್ಗಡೆ ನಾನು ಕ್ರಿಸ್ಪಿ ಆಗಲಿ ಇನ್ನು ಸ್ವಲ್ಪ ಅನ್ನೋ ಕಾರಣಕ್ಕೆ ಇಲ್ಲಿ ಈರುಳ್ಳಿ ಮತ್ತು ಎಲೆಕೋಸನ್ನ ಸೇರಿಸಿ ಟೊಮೆಟೊ ಕೆಚಪ್ ಅನ್ನ ಸೇರಿಸಿದ್ದೀನಿ. ಈಗ ಈ ರೀತಿಯಾಗಿ ನಾವು ಇದನ್ನ ಫೋಲ್ಡಿಂಗ್ ಅನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಮಕ್ಕಳಿಗೆ ಈ ರೀತಿ ಟಿಫಿನ್ ಬಾಕ್ಸ್ ಅಲ್ಲಿ ಹಾಕೊಟ್ರೆ ಸಾಕು, ಪೂರ್ತಿ ಟಿಫಿನ್ ಬಾಕ್ಸ್ ಖಾಲಿ ಆಗುತ್ತೆ. ಫ್ರೆಂಡ್ಸ್, ಅದು ಮಾತ್ರ ಗ್ಯಾರಂಟಿ. ಈಗ ನನ್ನ ನಡುವಿಗೆ ಒಂದು ಗೋಬಿ ಕಡ್ಡಿ ಇರುತ್ತಲ್ಲ, ಆ ಕಡ್ಡಿಯನ್ನ ಇದಕ್ಕೆ ಚುಚ್ಚುತ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಾವು ಇನ್ನು ಸ್ವಲ್ಪ ಮೇಲ್ಗಡೆ ಈ ರೀತಿ ಕ್ರಿಸ್ಪಿ ಮಾಡ್ಕೋಬೇಕಪ್ಪ ಅಂದ್ರೆ ಇದನ್ನ ನಾವು ಪ್ಯಾನ್ ಮೇಲೆ ಬಿಸಿ ಮಾಡ್ಕೋಬಹುದು. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್,